ನಮಸ್ಕಾರ newspin.inಗೆ ಸ್ವಾಗತ ದಯವಿಟ್ಟು ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಲರ್ನಿಂಗ್ ಡಿಫಿಕಲ್ಟಿ ಕನ್ನಡದಾಗ ಇದಕ್ಕೆ ಕಲಿಕಾ ನ್ಯೂನ್ಯತೆ ಅಂತಾನೆ ಇದರೊಳಗ 8 ಪ್ರಕಾರ ಒಂದು ಡಿಸ್ಲೆಕ್ಸಿಯಾ ಇನ್ನೊಂದು ಡಿಸ್ಕ್ಯಾಲ್ಕ್ಯುಲಿಯಾ ಡಿಸ್ಗ್ರಾಫಿಯಾ ಆ್ಯಂಡ್ ಡಿಸ್ಪ್ರಾಕ್ಸಿಯಾ ಇವು ನಾಲ್ಕು ಮೇಜರ್ ನಾವು ಐಡೆಂಟಿಫೈ ಮಾಡ್ತೀವಿ ಇನ್ನೂ ನಾಲ್ಕು ವರ್ಗಗಳು ಸೊ ಲರ್ನಿಂಗ್ ಡಿಫಿಕಲ್ಟಿ ಅಂದ್ರೆ ಏನು ಇಟ್ ಈಸ್ ಅ ನ್ಯೂರಾಲಜಿಕಲ್ ಪ್ರಾಬ್ಲಮ್ ಲೆಫ್ಟ್ ಬ್ರೈನ್ ಮತ್ತು ರೈಟ್ ಬ್ರೈನ್ ನಡುವೆ ಅದರ ಒಳಗಡೆ ಏನಾದ್ರು ಲ್ಯಾಂಗ್ವೇಜ್ ಬ್ರೈನ್ ಅಂತ ಇರ್ತದೆ ಅದರೊಳಗಿರುವಂತಹ ಸಮಸ್ಯೆಗಳಿಂದ ಮಕ್ಕಳಿಗೆ ಒಂದು ಲಿಸ್ನಿಂಗ್ ಪವರ್ ಕಡಿಮೆ ಆಗ್ತದೆ ಕ್ಲಾರಿಟಿ ಇರೋದಿಲ್ಲ ಎರಡನೇದ್ದು ಓದ್ಲಿಕ್ಕೆ ಬರೋದಿಲ್ಲ ಬರೆಯೋದ್ರಲ್ಲಿ ಡಿಫಿಕಲ್ಟಿ ಎದುರಿಸ್ತಾರೆ ಮಾತಾಡುವಾಗ ಸ್ಟ್ಯಾಮರಿಂಗ್ ಸ್ಟಾಟರಿಂಗ್ ಅಂತ ಹೇಳ್ತೀವಿ ನಾವು ಅದಕ್ಕೆ ಅದನ್ನು ಎದುರಿಸ್ತಾರೆ ಕೆಲವು ಮಕ್ಕಳಿಗೆ ಬರೀಲಿಕ್ಕೆ ಬರೋದಿಲ್ಲ ಅಂದರೆ ಅವರು ಓರಲಿ ಆನ್ಸರ್ಸ್ ಚೆನ್ನಾಗಿ ಕೊಡ್ತಿರ್ತಾರೆ ಅಲ್ಲಿ ಅವರು ಹೈ ಗ್ರೇಡ್ ಇರ್ತಾರೆ ರೈಟಿಂಗಿಗೆ ಬಂದ ಕೂಡಲೇ ಅವರು ಕೊಲ್ಯಾಪ್ಸ್ ಆಗ್ತಾರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಕಾಮನ್ ಆಗ್ತವೆ ಸೊ ಇದರ ಜೊತೆಗೆ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಗಳಿಗೆ ಅವ್ರಿಗೆ ಪ್ರಾಬ್ಲಮ್ ಇರ್ತದೆ ಪರ್ಟಿಕ್ಯುಲರ್ಲಿ ಎಡಿಷನ್ ಮಾಡ್ಕೋತಾರೆ ಸ್ವಲ್ಪ ಕಷ್ಟಪಟ್ಟರೆ ಬಟ್ ಸಬ್ಸ್ಟ್ರಾಕ್ಷನ್ಗೆ ಬಂದಾಗ ಅವರು ಸಮಸ್ಯೆ ಎದುರಿಸ್ತಾರೆ ಡಿವಿಜನ್ಗೆ ಬಂದಾಗ ಸಮಸ್ಯೆ ಎದುರಿಸ್ತಾರೆ ಅಸೆಂಡಿಂಗ್ ಆರ್ಡರ್ ಡಿಸೆಂಡಿಂಗ್ ಆರ್ಡರ್ ಇದರೊಳಗೆ ಡಿಫಿಕಲ್ಟಿ ಅವರು ಫೇಸ್ ಮಾಡ್ತಾ ಇರ್ತಾರೆ ಇನ್ನು ಕೆಲವು ಮಕ್ಕಳಿಗೆ ಸ್ಪೆಷಲ್ ಪ್ರಾಬ್ಲಮ್ ಇರ್ತದೆ ಯಾವ ವಸ್ತುವನ್ನು ಎಲ್ಲಿ ಇಡಬೇಕು ಉದಾಹರಣೆಗೆ ಬಂದು ಒಂದು ಸಣ್ಣ ಎಕ್ಸಾಂಪಲ್ ಕೊಡಬೇಕಂದ್ರೆ ಒಂದು ಮಗು ಶಾಲೆಯಿಂದ ಬರ್ತದೆ ಶೂಸ್ ಒಂದು ಕಡೆ ಹೋಗಿತ್ತದೆ ಸಾಕ್ಸ್ ಒಂದು ಕಡೆ ಹೋಗಿತ್ತದೆ ಅದರಲ್ಲಿ ಡಿಸಿಪ್ಲಿನ್ ಕಾಣೋದಿಲ್ಲ ಸಿಮಿಲರ್ಲಿ ಅವ್ರದ್ದು ನೋಟ್ಬುಕ್ಸು ಬುಕ್ಸು ಪೆನ್ ಎಲ್ಲೆಲ್ಲೋ ಬಿಸಾಕಿರ್ತಾರೆ ಆಮೇಲೆ ಪರ್ಟಿಕ್ಯುಲರ್ಲಿ ಅಲ್ಲೇ ಕಣ್ಣು ಮುಂದೆನೇ ಪೆನ್ ಇರ್ತದೆ ಬುಕ್ ಇರ್ತದೆ ಆದರೆ ಅವ್ರೇನು ಮಾಡ್ತಾರೆ ಅಂದರೆ ಪೆನ್ ಬೇಕಾದಾಗ ಅಲ್ಲೇ ಕಣ್ಣು ಮುಂದಿದ್ರು ಕೂಡ ಅಮ್ಮ ನನ್ನ ಪೆನ್ ಎಲ್ಲಿದ ಅಲ್ಲೇ ಇತ್ತು ನೋಡು ಅಂತ ತಾಯಿ ಹೋದ್ರೆ ಇಂದ ಹೋದ್ರಿ ನನಗೆ ಸಿಗೋಲ್ತು ಅಂದರೆ ಇಷ್ಟು ಸಿಂಪಲ್ ಥಿಂಗ್ಸು ಕೂಡ ಅವರಿಂದ ಕೋಆರ್ಡಿನೇಟ್ ಮಾಡಲಿಕ್ಕೆ ಆಗೋದಿಲ್ಲ ಇದು ಕಲಿಕೆಯೊಳಗೆ ಅಲ್ಲಿ ಹೊಟ್ಟ ಬೀಳ್ತದೆ ಒಂದು ಆನ್ಸರನ್ನು ಮೆಥಾಡಿಕಲಿ ಪಾಯಿಂಟ್ ವೈಸ್ ಆರ್ಗನೈಸ್ ಮಾಡಲಿಕ್ಕೆ ಆ ಮಕ್ಕಳಿಗೆ ಡಿಫಿಕಲ್ಟ್ ಆಗ್ತದೆ ಸೊ ಇದನ್ನು ನಾವು ಸಾಮಾನ್ಯವಾಗಿ ಡಿಸ್ಲೆಕ್ಸಿಯಾ ಅಂತ ಹೇಳ್ತೇವೆ ಡಿಸ್ಲೆಕ್ಸಿಯಾ ಈಸ್ ಅ ಕಾಮನ್ ಟರ್ಮ್ ಅಂದರೆ ಇವು ನಾಲ್ಕು ಸೇರಿಸಿದ್ರು ಡಿಸ್ಲೆಕ್ಸಿಯಾನೇ ಆದರೆ ಲ್ಯಾಂಗ್ವೇಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೆ ಡಿಸ್ಲೆಕ್ಸಿಯಾ ಅಂತೀವಿ ಅಂದರೆ ಓದುವುದು ಇದ್ರ ಮೇಲೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಹೌದು ಡಿಸ್ಕ್ಯಾಲ್ಕ್ಯುಲಿಯಾ ಈಸ್ ಕನೆಕ್ಟೆಡ್ ಟು ಮ್ಯಾಥಮೆಟಿಕಲ್ ಆಪರೇಷನ್ಸ್ ಡಿಸ್ಗ್ರಾಫಿಯಾ ಈಸ್ ಅವರಿಗೆ ಲೆಫ್ಟ್ ಅಂದ್ರೇನು ರೈಟ್ ಅಂದ್ರೇನು ಇದು ಗೊತ್ತಾಗೋದಿಲ್ಲ ಹಿಂಗೆ ಹೋಗ್ತಾ ಹೋಗ್ತಾ ನೀವು ಬಲಕ್ಕೆ ತಿರುಗು ಅಂದ್ರೆ ಅವರು ಕೈ ಹಿಂಗೆ ಮಾಡ್ಕೊತ ನಿಂತಿರ್ತಾರೆ ಅಂದ್ರೆ ಊಟ ಮಾಡೋ ಕೈ ಬಲಕ್ಕೆ ಅಂದರೆ ಐಡೆಂಟಿಫೈ ಮಾಡೋದು ಕಷ್ಟ ಆಗ್ತದೆ ಕಾಗ್ನಿಟಿವ್ ಅಬಿಲಿಟಿ ಡಿಫಿಕಲ್ಟ್ ಇರ್ತದೆ ಆ್ಯಂಡ್ ಕೆಲವು ಮಕ್ಕಳಿಗೆ ಬರವಣಿಗೆಯಲ್ಲಿ ರಿವರ್ಸಲ್ ಇರ್ತದೆ ಉದಾಹರಣೆಗೆ ಬಿ ಅಂತ ಬರೀಬೇಕಾಗಿತ್ತು ಅವರಿಗೆ ಆ ಜಾಗಕ್ಕೆ ಡಿ ಬರೀತಾರೆ ಆಮೇಲೆ ಎಸ್ ನಾರ್ಮಲಿ ನಾವು ಹಿಂಗೆ ಎಸ್ ಬರಿತೀವಿ ಅವ್ರು ಏನು ಮಾಡ್ತಾರೆ ಅಂದರೆ ರಿವರ್ಸ್ ಎಸ್ ಬರೀತಾರೆ ಸೊ ಈ ಡಿಫಿಕಲ್ಟೀಸ್ ನಮ್ಗೆ ಕಂಡು ಬರ್ತದೆ ಆಮೇಲೆ ಅವರಿಗೆ ಎನ್ ಮತ್ತು ಯು ಇವನ್ನು ಗುರುತಿಸ್ಲಿಕ್ಕೆ ಕಷ್ಟ ಆಗ್ತದೆ ಕನ್ನಡ ವಿಷಯಕ್ಕೆ ಬಂದಾಗ ಒತ್ತಕ್ಷರಗಳು ದೀರ್ಘಗಳು ಡಿಫಿಕಲ್ಟ್ ಆಗ್ತದೆ ಪರ್ಟಿಕ್ಯುಲರ್ಲಿ ಥ ಧ ಗುರುತಿಸ್ಲಿಕ್ಕೆ ಬರೋದಿಲ್ಲ ರ ಮತ್ತು ಠ ಯಾಕಂದ್ರೆ ಆ ಠ ಹೊಟ್ಟೆ ಒಳಗೆ ಒಂದು ಡಾಟ್ ಇರೋದ್ರಿಂದ ಅದು ಅವರಿಗೆ ಗುರುತಿಸ್ಲಿಕ್ಕೆ ಬರೋದಿಲ್ಲ ಇಂಥ ಎಲ್ಲ ಸಮಸ್ಯೆಗಳು ಆಮೇಲೆ ಟ ಮತ್ತು ಣ ಅವು ಎರಡೂ ಹಿಂಗೆ ಉಲ್ಟ ಬರಿತಿರ್ತಾರೆ ಸೊ ಈ ಎಲ್ಲ ಸಮಸ್ಯೆಗಳು ನಮಗೆ ಆ ಮಕ್ಕಳಲ್ಲಿ ಭಾಷೆಯೊಳಗೆ ಕಂಡುಬರ್ತದೆ ಇಂಗ್ಲೀಷ್ನೊಳಗೂ ಅದ ಅದು ಕನ್ನಡದೊಳಗೂ ಸಮಸ್ಯೆ ಅದ ಹಿಂದಿ ಒಳಗೂ ಅದ ಇಟ್ ಈಸ್ ಕನೆಕ್ಟೆಡ್ ಟು ಎನಿ ಲ್ಯಾಂಗ್ವೇಜ್ ಆಯಾ ಲ್ಯಾಂಗ್ವೇಜ್ನ ಡಿಫಿಕಲ್ಟಿ ಲೆವೆಲನ್ನು ಅವ್ರಿಗೆ ಗುರುತಿಸ್ಲಿಕ್ಕೆ ಬರಲ್ಲ ಆ್ಯಂಡ್ ಕೆಲವು ಮಕ್ಕಳಿಗೆ ಈಗ ಬರವಣಿಗೆ ಒಂದು ಸೆಂಟೆನ್ಸ್ ನೀವು ಹೇಳಿದ್ರಿ ಅಂದರೆ ಅದನ್ನು ಮೆಮೊರಿ ಒಳಗೆ ಇಟ್ಕೊಳ್ಳಿಕ್ಕಾಗೋದಿಲ್ಲ ಅವರಿಗೆ ಒಂದೊಂದು ಶಬ್ದ ಹೇಳಬೇಕು ಕೆಲವೊಬ್ಬರಿಗೆ ಒಂದು ಶಬ್ದ ಹೇಳಿದ ಮೇಲೆ ಅದರ ಸ್ಪೆಲ್ಲಿಂಗ್ ಹೇಳಿದ ಮೇಲೆ ಬರೀತಾರೆ ಅದರಲ್ಲೂ ತಪ್ಪುಗಳಾಗ್ತವೆ ಲೈಕ್ ದ್ಯಾಟ್ ಡಿಸ್ಪ್ಲೇಸ್ಮೆಂಟ್ ಆಗ್ತವೆ ಇ ಮತ್ತು ಎ ವಾವೆಲ್ಸ್ ಬಂದಾಗ ಬಹಳ ದೊಡ್ಡ ಕನ್ಫ್ಯೂಷನ್ ಅವರಿಗೆ
PLEASE ಪ್ಲೀಸ್ ಇದು ಆಕ್ಚುಯಲ್ ಸ್ಪೆಲ್ಲಿಂಗ್ ಇರ್ತದೆ ಅವರಿಗೆ PLEA ಬರ್ದ್ಬಿಡ್ತಾರೆ ಅವರು ಅಥವಾ PLESA ಬರೀತಾರೆ ಸೊ ಹಿಂಗೆ ಅವರಿಗೆ ಆ ಕನ್ಫ್ಯೂಷನ್ಸ್ ಭಾಳ ಇರ್ತವೆ ಇಟ್ ಈಸ್ ಅ ನ್ಯೂರಾಲಜಿಕಲ್ ಪ್ರಾಬ್ಲಮ್